ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ರೂಪಾಂತರ ಮೂವಿಯ ಬಗ್ಗೆ ನನ್ನ ಅನಿಸಿಕೆ ನಿಮಗೆ ತಿಳಿಸ್ತೀನಿ ವಿಡಿಯೋಗೆ ಹೋಗುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರಲು ಐಕಾನ್ ಕ್ಲಿಕ್ ಮಾಡಿ ರೂಪಾಂತರ ಒಂದು ಪೊಲೀಟೆಡ್ ಏರಿಯಾ ಇರುತ್ತೆ ಆ ಒಂದು ಏರಿಯಾದಲ್ಲಿ ಒಂದಿಷ್ಟು ಜನ ಇರ್ತಾರೆ ಇನ್ಕ್ಲೂಡಿಂಗ್ ಸ್ವಲ್ಪ ಮಕ್ಕಳು ಕೂಡ ಇರ್ತಾರೆ ಆ ಒಂದಿಷ್ಟು ಜನನ ಸಾಯಿಸೋದಕ್ಕೆ ಅಂತ ಒಬ್ಬ ಬಾಸು ಅವರ ಟೀಮ್ನ ಕಳಿಸ್ತಾನೆ ಆ ಒಂದು ಟೀಮಿನ ಗಿಂಡ್ ಪಾಯಿಂಟ್ಗೆ ಒಬ್ಬ ಮೊದಲ ಸಿಕ್ಕಾಕೊಂತಾನೆ ಆ ಮುದುಕ ಆ ಗನ್ ಪಾಯಿಂಟ್ ಇಂದ ತಪ್ಪಿಸ್ಕೊಬೇಕು ಅಂತ ಅಂದ್ರೆ ಅಲ್ಲಿರೋ ಜನಕ್ಕೆ ಅಂದ್ರೆ ಆ ಟೀಮ್ ಮೆಂಬರ್ಸ್ ಗೆ ಯಾರಿಗೂ ಬೋರ್ ಆಗದೆ ಇರೋ ರೀತಿ ಒಂದು ಕತೆ ಹೇಳ್ಬೇಕಾಗಿರತ್ತೆ ಆ ಟೀಮ್ ಅಲ್ಲಿ ಯಾರೋ ಒಬ್ರಿಗೆ ಬೋರ್ ಆದ್ರೂ ಆ ಮುದುಕನ್ನ ಅಲ್ಲೇ ಸಾಯಿಸ್ಬಿಡ್ತಾರೆ ಸೊ ಆ ಮುದುಕ ತನ್ನ ತನ್ ಕಾಪಾಡ್ಕೊಳ್ಳೋದಿಕ್ಕೋಸ್ಕರ ಯಾವ ಕತೆ ಹೇಳ್ದ ಆ ಕಥೆಯಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಆ ಕಥೆಯಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಏನ್ ಹೇಳೋ ಕೊಟ್ಟಿವೆ ಆ ಕತೆ ಆ ಮುದುಕನ್ನ ಬದುಕ್ತಾ ಇಲ್ಲ ಸಾಯಿಸ್ತಾ ಈ ಇಷ್ಟು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ಸ್ ಆಗಿ ರಾಜ್ಬಿ ಶೆಟ್ಟಿ ಹನುಮಕ್ಕ ಸೋಮಶೇಖರ್ ಭರತ್ ಜೀಬಿ ಲೇಖನ ನಾಯ್ಡು ಹಾಗೂ ಅಂಜನ್ ಭಾರಧ್ವಾಜ ಅವರು ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಕ್ಯಾರೆಕ್ಟರ್ಗಳಿಗೆ ಹೋಲಿಕೆಯಾಗುವಂಥ ಅನ್ನು ತಗೊಂಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ ಕ್ಯಾಸ್ಟಿಂಗ್ ವೈಸ್ ಗುಡ್ ಸಿನಿಮಾದ ಐದು ಮುಖ್ಯ ಪಿಲ್ಲರ್ ಗಳಲ್ಲಿ ಒಂದಾದ ಆಕ್ಟಿಂಗ್ ಆಕ್ಟಿಂಗ್ ವೈಸ್ ನೋಡ್ಕೊಳ್ಳೋದಾದ್ರೆ ಪ್ರತಿಯೊಬ್ರು ಅವ್ರಿಗೆ ಕೊಟ್ಟಿರುವಂತ ಕ್ಯಾರೆಕ್ಟರ್ ಗೆ ಹೆಚ್ಚು ಆಗದೆ ಕಮ್ಮಿನೂ ಮಾಡದೆ ಕರೆಕ್ಟಾಗಿ ಆ ಪಾತ್ರಕ್ಕೆ ಜೀವ ತುಂಬಿಸಿದ್ದಾರೆ ಹೆಚ್ಚು ಆಗಿದ್ರು ಇಲ್ಲ ಕಮ್ಮಿ ಆಗಿದ್ರು ಆ ಒಂದು ಸಿನಿಮಾದಲ್ಲಿ ಹೇಳಬೇಕು ಅಂತ ಉಲ್ಟಿರೋ ಫೀಲ್ ಹೋಗ್ಬಿಟ್ಟಿರ್ತಿತ್ತು ಬಿಕಾಸ್ ಇದು ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ ಸಿನಿಮಾದಲ್ಲಿ ವಯಸ್ಸಾದ ಗಂಡ ಹೆಂಡತಿ ಪಾತ್ರ ಇದೆ ಅವ್ರ ಸ್ಕ್ರಿಪ್ಟ್ ನ ಕೆಲವೊಂದಿಷ್ಟು ಸೀನ್ಗಳಲ್ಲಿ ಸ್ಕಿಟ್ ರೀತಿ ತೆಗ್ದಿದ್ದಾರೆ ಲಾಂಗ್ ಸ್ಕ್ರಿಪ್ಟ್ ನ ಒಂದೇ ಟೈಕ್ ಅಲ್ಲಿ ಮುಗಿಸ್ಬೇಕಾಗತ್ತೆ ವಿಥೌಟ್ ಕಟ್ ಶಾರ್ಟ್ಸ್ ಸೊ ಅದನ್ನ ನೋಡಿದಾಗ ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಇನ್ವಾಲ್ವ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅನ್ನೋದು ಕಾಣಿಸುತ್ತೆ ಅಂಡ್ ಆಲ್ಸೋ ಸೇಮ್ ಲೈಕ್ ಭಿಕ್ಷುಕಿ ರೋಲ್ ಪ್ಲೇ ಮಾಡಿರೋರು ಕೂಡ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಮಾಡಿದಾರೆ ಎಲ್ರೂ ಚೆನ್ನಾಗೆ ಮಾಡಿದ್ದಾರೆ ಬಟ್ ನನಗೆ ಪರ್ಸನಲ್ ಆಗಿ ಹೈಲೈಟ್ ಅಂತ ಅನ್ಸಿದ್ದು ಇಲ್ಲ ಇಷ್ಟ ಆಗಿದ್ದು ಈ ಮೂರ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋರು ಈ ಸಿನಿಮಾದ ಡೈರೆಕ್ಟರ್ ಮಿಥಿಲೇಶ್ ಅವರು ಕತೆ ಬರಿಬೇಕಾದ್ರೆ ಯಾವ ವಿಷನ್ ಇಟ್ಕೊಂಡಿದ್ರು ಆ ವಿಷನ್ ತಕ್ಕನಾಗೆ ನಿರ್ದೇಶನ ಮಾಡಿದ್ದಾರೆ ಅನ್ನೋದು ಸಿನಿಮಾದಲ್ಲಿ ಕಾಣಿಸ್ತಿದೆ ಫಾರ್ ಎಕ್ಸಾಂಪಲ್ ಆ ಚಪ್ಪಿಗೆ ಕೊಟ್ಟಂತ ಆದ್ಯತೆ ಅಂಡ್ ಯಾರೋ ಒಬ್ಬ ಜಗಳ ಸ್ಟಾರ್ಟ್ ಮಾಡಿ ಇನ್ಯಾರೋ ಒಬ್ಬ ಆ ಜಗಳನ ಕೊನೆವರೆಗೂ ತಗೊಂಡೋಗೋದು ಆದ್ರೆ ಇಬ್ರಿಗೂ ಸಂಬಂಧನೇ ಇರಲ್ಲ ಇದು ಆ ಭಿಕ್ಷುಕಿ ಕಥೆಯಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅದು ಅಂಡ್ ಆಲ್ಸೋ ನಿರ್ದೇಶನ ಜೊತೆಗೆ ಸ್ಕ್ರೀನ್ ಪ್ಲೇ ಐಡಿಯಾ ಕೂಡ ಇರಬೇಕು ಇದನ್ನ ಏನಕ್ಕೆ ಕೇಳ್ತಾ ಇದೀನಿ ಅಂತಂದ್ರೆ ಈ ಸಿನಿಮಾದ ಕತೆ ಒಂದು ಸಿಂಪಲ್ ಕತೆ ಆ ಒಂದು ಸಿಂಪಲ್ ಕತೆನ ಆಟ ಆಡಿಸ್ಬೇಕು ಸ್ಕ್ರೀನ್ ಪ್ಲೇಲ್ ಮಾತ್ರ ಸಾಧ್ಯ ಸ್ಕ್ರೀನ್ ಪ್ಲೇ ಅಲ್ಲಿ ಹೇಗೆ ಆಟ ಆಡಿದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ಸೀನ್ ಮಿಸ್ ಆದ್ರೂ ಕೂಡ ಕತೆ ಅರ್ಥ ಆಗಲ್ಲ ಕೆಲವೊಬ್ಬರಿಗೆ ಸಿನಿಮಾ ಪೂರ್ತಿ ನೋಡಿದ್ರೂ ಅರ್ಥ ಆಗಿಲ್ಲ ಆ ಒಂದು ಸಿಂಪಲ್ ಕತೆನ ತೋರಿಸಿರೋ ರೀತಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇ ಈ ಒಂದು ಕ್ರೆಡಿಟ್ಸ್ ಮಿಥಿಲೇಶ್ ಅವರು ಒಬ್ಬರಿಗೆ ಹೇಳ್ತೆ ರಾಜ್ಬೀರ್ ಶೆಟ್ಟಿ ಅವ್ರಿಗೆ ಕೂಡ ಸೇರ್ಬೇಕು ಬಿಕಾಸ್ ಸ್ಕ್ರೀನ್ ಪ್ಲೇಯಲ್ಲಿ ಅವ್ರ ರೋಲ್ ಕೂಡ ಇದೆ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಪ್ರವೀಣ್ ಶ್ರೀಯಾನ್ ಸಿನಿಮಾಟೋಗ್ರಫಿ ವರ್ಕ್ ಬಗ್ಗೆ ಹೇಳೋದಾದ್ರೆ ಲೆವೆನ್ ಔಟ್ ಆಫ್ ಟೆನ್ ಅಷ್ಟೇ ಬಿಕಾಸ್ ಕಡಿಮೆ ಬಜೆಟಲ್ಲಿ ತುಂಬ ಒಳ್ಳೆ ಸಿನಿಮಾಟೋಗ್ರಫಿ ವರ್ಕ್ ಮಾಡಿದ್ದಾರೆ ಇದನ್ನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾದ ಎಡಿಟರ್ ಒ ಪಿ ಮಾಡಿರುವಂಥ ಪ್ರವೀಣ್ ಶ್ರಿಯಾನ್ ಅವರೇ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಭುವನೇಶ್ ಮಣಿವಣ್ಣನವರು ಕೂಡ ಸೇರಿಕೊಂಡು ಎಡಿಟಿಂಗ್ ಕೆಲಸ ಮಾಡಿದ್ದಾರೆ ಎಡಿಟಿಂಗ್ ಕೂಡ ಎಕ್ಸೆಲೆಂಟ್ ಅಂತ ಹೇಳ್ತೀನಿ ಬಿಕಾಸ್ ಸ್ಟಾರ್ಟಿಂಗ್ ಸಿಂಗ್ ನೋಡ್ಬೇಕಾದ್ರೆ ನನಗೆ ಕಲ್ಕಿ ಮೂವಿನೇ ನೆಪನ ಬರ್ತಾ ಇತ್ತು ಈ ಒಂದು ಮೂವಿನ ಕಲ್ಕಿ ಮೂವಿಗೆ ಕಂಪೇರ್ ಮಾಡ್ತಾ ಇದ್ದೀನಿ ಆ ಥರ ಅಲ್ಲ ಅಂದರೆ ಅವ್ರ ಹತ್ರ ಇರುವಂಥ ಬಜೆಟಲ್ಲಿ ಆ ರೇಂಜಿಂಗ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾಡ್ಸ್ ಆಫ್ ಹೇಳಲೇಬೇಕು ಇದನ್ನ ನೀವು ಆ ಸಿನಿಮಾ ವಿಜುವಲ್ಸ್ ನೋಡ್ಬೇಕಾದ್ರೆ ಫೀಲ್ ಮಾಡ್ತೀರಾ ಅಷ್ಟು ಸೂಪರ್ ಆಗಿದೆ ಸಿನಿಮಾಟೋಗ್ರಫಿ ವರ್ಕ್ ಆಗಲಿ ಎಡಿಟಿಂಗ್ ಆಗಲಿ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮಿಥುನ್ ಮುಕುಂದನ್ ಅವರು ಈ ಸಿನಿಮಾದಲ್ಲಿ ಬರುವಂಥ ಅಷ್ಟು ಕ್ಯಾರೆಕ್ಟರ್ಸ್ಗೂ ಅದರದ್ದೇ ಆದ ಒಂದು ಸ್ಟೋರಿ ಇದೆ ಆ ಒಂದೊಂದು ಸ್ಟೋರಿಗೂ ಸೆಟ್ ಆಗೋ ರೀತಿ ಒಂದೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಆ ಕತೆಗೆ ಬ್ಲೆಂಡ್ ಆಗಿ ಆಡಿಯನ್ಸ್ನ ಹಿಡಿದು ಕೋರ್ಸ್ಕೊಳ್ಳುತ್ತೆ ಹಾಗಾದ್ರೆ ಈ ಸಿನಿಮಾದಲ್ಲಿ ನೆಗೆಟಿವೇ ಇಲ್ವಾ ಖಂಡಿತ ಇದೆ ಸಿನಿಮಾದಲ್ಲಿ ಮ್ಯೂಸಿಕ್ ಹೇಗೆ ಸಿನಿಮಾನ ಒಂದು ಟ್ರ್ಯಾಕ್ ಇಂದ ಇನ್ನೊಂದು ಟ್ರ್ಯಾಕ್ ಗೆ ಕರ್ಕೊಂಡೋಗುತ್ತೋ ಅದೇ ತರ ಕೆಲವೊಂದು ಸಲ ಡೈಲಾಗ್ ಕೂಡ ಮೇನ್ ಟ್ರ್ಯಾಕ್ ಚೇಂಜರ್ ಆಗಿರತ್ತೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇತ್ತು ಆದ್ರೆ ಪ್ರತಿ ಒಂದು ಸ್ಟೋರಿಗೂ ಫುಲ್ ಸ್ಟಾಪ್ ಇಡೋ ಟೈಮಲ್ಲಿ ಅಷ್ಟು ಸ್ಯಾಟಿಸ್ಫೈಡ್ ಡೈಲಾಗ್ಸ್ ಇರ್ಲಿಲ್ಲ ಓ ಮಾಡ್ಬಿಡ್ತಾರ ಅನ್ನೋ ಆ ತರ ಫೀಲ್ ಕೊಡ್ತಾ ಇತ್ತು ಅಂಡ್ ಈ ಸಿನಿಮಾದಲ್ಲಿ ಏನೋ ಇದೆಯಂತಪ್ಪಾ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರೋರಿಗೆ ಖಂಡಿತವಾಗ್ಲೂ ಮೋಸ ಆಗೋದಿಲ್ಲ ಬಟ್ ಎಲ್ಲೋ ಒಂದು ಸ್ಟ್ರೆಸ್ ಅಲ್ಲಿ ಇರೋರು ಈ ಮೂವಿನ ನೋಡಿ ಸ್ಟ್ರೆಸ್ ಕಳ್ಕೊಳ್ಳೋಣ ಅಂತ ಬರೋರ್ಗೆ ತುಂಬಾ ಅಂದ್ರೆ ತುಂಬಾ ಲ್ಯಾಗ್ ಆಗಿಬಿಡುತ್ತೆ ಸಿಂಪಲ್ ಕಥೆನ ಯಾಕಪ್ಪ ಇಷ್ಟು ಡ್ರಾಗ್ ಮಾಡ್ತಾ ಇದ್ದಾರೆ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಆಲ್ಸೋ ಈ ಮೂವಿನ ಡಾಕ್ಯುಮೆಂಟರಿ ಮೂವಿ ಲಿಸ್ಟ್ ಗೆ ಸೇರಿಸಬಹುದು ಅಂತ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ ನಾ ಇದನ್ನ ಏನಕ್ಕೆ ಕೇಳಿದೆ ಅಂತ ನಿಮ್ಗೆ ಸಿನ್ಮಾ ನೋಡದಾಗ ಗೊತ್ತಾಗುತ್ತೆ ಕೆಲವೊಂದು ರಿಯಾಲಿಟೀಸ್ ನ ಇದ್ದಿದ್ನ ಇದ್ದಾಗೇನೆ ಸಿನ್ಮಾ ಪೂರ್ತಿ ನೀಟ್ ಆಗಿ ತೋರಿಸಿದ್ದಾರೆ ಈ ತರ ಕಾನ್ಸೆಪ್ಟ್ಸು ಜನಕ್ಕೆ ರೀಚ್ ಆಗ್ಬೇಕು ಸೊ ಹೇಳಿರೋ ರೀತಿ ಸ್ವಲ್ಪ ಬದಲಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇನ್ನೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರ್ತಿತ್ತು ಅಂತ ಅನ್ನಿಸ್ತು